ಕೇಳ್ಬೇಕ್ ನೀವು ನೋಡಿ, ಇನ್ಮಿಂದೆ ಮಿಸ್ ಮಾಡ್ಕೊಳ್ಳ. ನಮಸ್ಕಾರ ರೀ ನಮ್ ಕನ್ನಡದ ಜನತೆಗೆ, ನಾ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ, ಬಿಗ್ ಬಾಸ್ ನ ಖ್ಯಾತ ಕಾಮಿಡಿಯನ್, ಕರ್ನಾಟಕದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತ ನಮ್ಮ ಅಚ್ಚು ಮೆಚ್ಚಿನ ಕಾಮಿಡಿಯನ್ ತುಕಾಲಿ ಸಂತೋಷ್. ಸೊ ತುಕಾಲಿ ಸಂತೋಷ್ ಅಂತ ಅವ್ರ ಹೆಸರು ಹೇಳಿದ ತಕ್ಷಣ ತಕ್ಕಂತ ನೆನ್ಪಿಗೆ ಬರೋದೆ ಅವರ ಕಾಮಿಡಿಗಳು. ಸೊ ಹಾಸ್ಯಗಳು ಅಂದ್ರೆ ಕುತ್ಕೊಂಡು ಮಾತಾಡೋದು, ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬರ ಹತ್ರನು ಕೋಪ, ಯಾವ್ದೇ ರೀತಿ ಕೋಪ ಮಾಡ್ಕೊಳ್ದೇನೆ ಆ ಹಾಸ್ಯಗಳನ್ನ ಮಾಡ್ತಾ ಇರೋದು, ಪ್ರತಿಯೊಬ್ಬರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾತಾಡೋದು, ಎಲ್ರು ನಗಿಸ್ತಾ ಇರೋದು. ಅವರ ಬಿಗ್ ಬಾಸ್ ಅಲ್ಲಿ ಇರೋರ್ನ ಅಷ್ಟೇ ನಗಿಸಲ್ದೇನೆ ನಮ್ಮ ಅಂದ್ರೆ ನೋಡೋರ್ನು ಕೂಡ, ವೀಕ್ಷಕರನ್ನು ಕೂಡ ತುಂಬಾ ನಗಿಸ್ತಾ ಇದ್ರು. ಇನ್ನೇನ್ ಬಿಗ್ ಬಾಸ್ ಮುಗ್ದೇ ಹೋಯ್ತು, ತುಕಾಲಿ ಸಂತೋಷ್ ಅವರು ನಮ್ಗೆ ಇನ್ನೇನ್ ಕಾಣಿಸಲ್ಲ ಅಂತ ನಾವ್ ಅನ್ಕೊಂಡಿದ್ವಿ. ಗಿಚ್ಚಿ ಗಿಲಿಗಿಲಿ ಮುಖಾಂತರ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅವರಷ್ಟೇ ಅಲ್ಲ, ಓಕೆನಾ, ಅವರಷ್ಟೇ ಅಲ್ಲ, ಇನ್ನೊಂದು ಪ್ರತಿಭೆ, ಹೈಯೆಸ್ಟ್ ಪ್ರತಿಭೆ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ತುಕಾಲಿ ಸಂತೋಷ್ ಅವ್ರಿಗೆ ಬೀಳ್ತಾನೆ ಇರುತ್ತೆ ವದೆಗಳು, ನಿಮ್ಗೆ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ವದೆಗಳು ಬೀಳ್ತಾ ಇರುತ್ತೆ ಅಂತ ಅಂದ ತಕ್ಷಣ. ಯಾರು ಹೇಳಿ, ಅವರ ವೈಫ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅವರಿಬ್ರು ಪೇರ್ ಇದೆ ಅಲ್ವಾ, ಮೇನ್ ಫಾರ್ ಈ ಚರದಾರ್ ಅಂತಾನೆ ಹೇಳ್ಬೇಕು, ಅಷ್ಟೊಂದು ತುಂಬಾ ಚೆನ್ನಾಗಿದೆ ಅವ್ರ ಪೇರು. ಗಂಡ ಹೆಂಡತಿ ಅಂದ್ರೆ ಹಂಗಿರ್ಬೇಕು ಕಣ್ರಿ, ನಿಜವಾಗ್ಲು ಏನಂತಂದ್ರೆ ಕಿತ್ತಾಡದಂತ ಹೇಳ್ತಿಲ್ಲ, ಅವ್ರಿಬ್ರು ಕಿತ್ತಾಡೋದ್ರಲ್ಲಿ ಅಷ್ಟೊಂದು ಪ್ರೀತಿ ಇದೆ ಅಲ್ಲ ಅಂತ ಹೇಳ್ತಾ ಇರೋದು. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಗಿಚ್ಚಿ ಗಿಲಿಗಿಲಿ ಪ್ರೋಗ್ರಾಮಿಗೆ ಬಂದಿದ್ದಾರೆ, ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ ಮುಂದೆ ಆ ಕಾಮಿಡಿನ ನಾವು ಮಿಸ್ ಮಾಡ್ಕೊಂತೀವಿ, ತುಕಾಲಿ ಸಂತೋಷ್ ಅವ್ರನ್ನ ಮಿಸ್ ಮಾಡ್ಕೋತೀವಿ ಅಂತ ಅನ್ಕೊಂಡಿದ್ವಿ. ಇಲ್ಲ, ಇವಾಗ ಏನಕ್ಕೆ ಮಿಸ್ ಮಾಡ್ಕೊಳ್ಳಲ್ಲ ಅಂತಂದ್ರೆ, ಇವಾಗ ನೆಕ್ಸ್ಟ್ ಇನ್ನೊಂದು ಗಿಚ್ಚಿ ಗಿಲಿಗಿಲಿ ಮುಖಾಂತರ ಪ್ರೋಗ್ರಾಮ್ ಮುಖಾಂತರ ನಮ್ಮೆಲ್ಲರ ಕಣ್ಣಿಗೆ ಕಾಣಿಸ್ಕೊಂತಾ ಇದ್ದಾರೆ ತುಕಾಲಿ ಸಂತೋಷ್ ಅವರು. ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ. ಅವ್ರೇನಪ್ಪಾ ಅಂದ್ರೆ ತುಂಬಾ ಬಡತನ ಫ್ಯಾಮಿಲಿಯಿಂದ ಬಂದವರು, ಇವಾಗ ಎಷ್ಟೋ ಜನರ ಮನಸ್ಸನ್ನು ಗೆದ್ದು ಎಲ್ಲರ ಮನಸ್ಸಲ್ಲಿ ಇದ್ದಾರೆ, ಅದೊಂದು ಖುಷಿನೇ. ಅವರ ವೈಫ್ನು ಅಷ್ಟೇ, ತುಂಬಾ ಕಷ್ಟದಿಂದ ಬಂದವರು. ಅವರ ಸ್ಟೋರಿ ಕೇಳಿದ್ರೆ ನಮಗೂ ಬೇಜಾರಾಗುತ್ತೆ. ಏನಪ್ಪಾ ಅಂದ್ರೆ ಈ ನಗಿಸ್ತಿರ್ತಾರಲ್ವಾ, ಯಾವಾಗ್ಲೂ ನಮ್ಮನ್ನೆಲ್ಲರನ್ನ ನಗಿಸ್ತಿರ್ತಾರಲ್ವಾ, ಅವರ ಹಿಂದೆ ಏನಿರುತ್ತಲ್ವಾ ಸ್ಟೋರಿ, ನಿಜವಾಗ್ಲೂ ಹ್ಯಾಂಡ್ಸ್ ಆಫ್. ತುಂಬಾ ಖುಷಿ ಆಯ್ತು ಅವರು ನೋಡಿ. ನಾವು ಮಿಸ್ ಮಾಡ್ಕೋತೀವಿ ಅಂತ ಅನ್ಕೊಂಡಿದ್ವಿ, ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಅವರು ಮತ್ತೆ ಅವರ ವೈಫ್. ನೀವು ನೋಡ್ಬೇಕು ಕಣ್ರಿ, ಹೆಂಗ್ ಬೀಳ್ತಾ ಇರುತ್ತೆ ವದೆಗಳು ಅಂತಂದ್ರೆ, ಟಕ ಅಂತ ಹೊಡಿದ್ರೆ ಸೊಳ್ಳೆ ಸೊಳ್ಳೆ. ಕೇಳ್ಬೇಕು ನೀವು ನೋಡಿ, ಇನ್ಮುಂದೆ ಮಿಸ್ ಮಾಡ್ಕೊಳ್ಳಲ್ಲ ಯಾರು ಅಂತ ಅನ್ಕೊಂಡಿದೀನಿ. ತುಕಾಲಿ ಸಂತೋಷ್ ಅವರು ಇನ್ಮುಂದೆ ಗಿಚ್ಚಿಗಿಲಿ ಮುಖಾಂತರ ನಮ್ಗೆಲ್ಲರಿಗೂ ಕೂಡ ಮತ್ತೆ ನಗ್ಸಕ್ಕೆ ಬಂದಿದ್ದಾರೆ, ನಿಜವಾಗ್ಲು ತುಂಬಾ ಖುಷಿ ಆಯ್ತು. ಅವ್ರನ್ನಂತೂ ನಾನ್ ಮಿಸ್ ಮಾಡ್ಕೊಳ್ಳಲ್ಲ, ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.